टिप्पू जयंती वेले अश्लील चित्र वीक्षिसी सिक्किबिद्दिरुव प्राथमिक मत्तु प्रौढ शिक्षण सचिव तन्वीर सेठ अवरु कुर्चियिंद केळगिळियलु क्षणगळन्ने आरंभवादंतिदे। घटने संबंध खुद्दु विवरणे नीडुवंते सीएं सिद्दरामय्य अवरु तन्वीर्गे सूचिसिद्दारे। तन्वीर सेठ अवरु सीएं अवरन्न भेटियागि विवादद बग्गे स्पष्टने नीडुव साध्यते इदे। इदाद बळिक नाळे सीएं अवरु केपिसिसि अध्यक्षरु सेरिदंते पक्षद प्रमुखर जोते चर्चिसि तीर्मान कैगोळ्ळुव निरीक्षे इदे। मेल्नोटक्के सेठ अश्लील चित्र वीक्षणे माडिरोदु साबीतादरे क्रम निश्चित एंदु मूलगळु तिळिसिवे। नवंबर 21ರಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ। ಈ ವೇಳೆ ತನ್ವೀರ್ ಸೇಠ್ ವಿಚಾರ ಸದನದೊಳಗೆ ಗದ್ದಲ ಗಲಾಟೆಗೆ ಕಾರಣವಾಗಬಹುದು। ಸರ್ಕಾರ ಕೋಟ್ಯಾಂತರ ಹಣ ಖರ್ಚು ಮಾಡಿ ಬಡವರಿಗೆ ಮನೆಗಳನ್ನು ನಿರ್ಮಾಣ ಮಾಡುತ್ತಿದೆ, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡವರು ಆ ಮನೆಯಲ್ಲಿ ಜೀವನ ನಡೆಸೋದು ಕಷ್ಟ ಸಾಧ್ಯವಾಗಿದೆ। ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆಯಡಿಯಲ್ಲಿ ಬಡವರಿಗಾಗಿ ನಿರ್ಮಾಣವಾದಂತ 250 ಕ್ಕೂ ಹೆಚ್ಚು ಮನೆಗಳು ಅಕ್ಷರಶಃ ಪಾಳು ಬಿದ್ದಿವೆ। ಇಲ್ಲಿ ಮನೆ ನಿರ್ಮಾಣವಾಗಿದೆ 10 ವರ್ಷಗಳಾದರೂ ವಿದ್ಯುತ್ ನೀರು ಸೇರಿದಂತೆ ಮೂಲಭೂತ ವ್ಯವಸ್ಥೆಗಳೇ ಆಗಿಲ್ಲ। ಮಳೆ ಬಂದ್ರೆ ಮನೆ ಸೋರುತ್ತೆ, ನೀರು ಬೇಕಾದ್ರೆ 2 ಕಿಲೋಮೀಟರ್ ದೂರದವರೆಗೂ ಹೋಗಬೇಕಾಗುತ್ತೆ। ಸಮರ್ಪಕ ರಸ್ತೆಯೂ ಇಲ್ಲ। ಪಾಳು ಬಿದ್ದಿರುವ ಮನೆಗಳಿಗೆ ಅನೈತಿಕ ಚಟುವಟಿಕೆಗಳ ಅಡ್ಡಿಯಾಗಿದೆ। ವಿಚಿತ್ರ ಅಂದ್ರೆ ಈ ಮನೆ ಕೊಡಿಸಕ್ಕೆ 50,000 ರೂಪಾಯಿ ವಸೂಲಿ ಬೇರೆ ಮಾಡಿದ್ದಾರೆ, ಆದರೆ ಫಲಾನುಭವಿಗಳಿಗೆ ವಾಸಕ್ಕೆ ಮಾತ್ರ ಯೋಗ್ಯವಾಗಿಲ್ಲ। ಅದಕ್ಕೆ ಲೈಟ್ ಇಲ್ಲ, ನೀರಿಲ್ಲ, ರೋಡದು ವ್ಯವಸ್ಥೆ ಇಲ್ಲರಿ। ಒಂದು ದೋನಿಶ ಮನೆಗಳು ಅದಾವ್ರಿ, ಮ್ಯಾಗಿಂದೆಲ್ಲ ಟಪಾ ಟಪಾ ನೀರು ಸೋರ್ತಾವ್ರಿ। ಮುನಿಸಿಪೇಟರ್ ಪಾವತಿ ಕೊಡೋಣ ಓದು 30,000 ರೂಪಾಯಿ ತಿಂದಿದ್ರಿ। ಕೈಕುರ್ತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್। ಚೇತನ್, 250 ಮನೆಗಳಲ್ಲಿ ಯಾರೊಬ್ಬರು ಕೂಡ ವಾಸ ಮಾಡ್ತಿಲ್ವಾ ಸದ್ಯಕ್ಕೆ? ಹೌದು ದಿವ್ಯಜ್ಯೋತಿ, ಏನಂದ್ರೆ ರಾಯಭಾಗದ ಹೊರವಲಯದಲ್ಲಿ ನಿರ್ಮಾಣ ಮಾಡಿದಂತ ಆಶ್ರಯ ಮನೆಗಳಿವು। ಈ ಮನೆಗಳಲ್ಲಿ ಸರಿಯಾದ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ। ಸೌಕರ್ಯಗಳಿಲ್ಲದ ಕಾರಣ ಇಲ್ಲಿ ಒಂದು 2-3 ಕುಟುಂಬಗಳು ಅಷ್ಟೇ, 250 ಮನೆಗಳಲ್ಲಿ ಒಂದು 2-3 ಕುಟುಂಬಗಳು ಅಷ್ಟೇ ವಾಸವಾಗಿದ್ದಾವೆ। ಇನ್ನು ಏನು ಬಡ ಕುಟುಂಬಗಳಿದಾವೆ, ಹೊರವಲಯ ಇನ್ನು ಗುಡಿಸಿನಲ್ಲಿ ವಾಸ ಮಾಡ್ತಾ ಇದ್ದಾವೆ, ಆದ್ರೆ ಏನು ಬರುತ್ತಿದ್ದಾರೆ, ಆಶ್ರಯ ಮನೆಗೆ ಹೋಗ್ತಾ ಇಲ್ಲ ದಿವ್ಯಜ್ಯೋತಿ। ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ।